ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ಸಣ್ಣದಾಗಿ ಒಂದು ಲಾಗ್ ಮಾಡಿದ್ದೀನಿ, ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ತಿರ್ಬೋದು, ಅಮ್ಮ ಮತ್ತೆ ಇವತ್ತು ಬಂದಿದ್ದಾರೆ ಮನೆಗೆ. ಸೊ ಬರಬೇಕಾದ್ರೆ ಪ್ರತಿ ಸಾರಿನೂ ಅಷ್ಟೇ ಫ್ರೆಂಡ್ಸ್, ಒಂದು ವೇಳೆ ಇವತ್ತು ಬಂದಿರ್ತಾ ಅಂದ್ಕೊಳ್ಳಿ, ಇವತ್ತು ಬಂದಾಗ ಏನಾದರೂ ತಿಂಡಿನ ತೊಗೊಂಡು ಬರ್ತಾರೆ. ಸೊ ಮತ್ತೆ ನಾಳೆ ಏನಾದರೂ ಬರೋ ಸಿಚುವೇಶನ್ ಬಂತು ಅಂದರೆ ಮತ್ತೆ ನಾಳೆನೂ ಸಹ ತಿಂಡಿ ತೊಗೊಂಡು ಬರ್ತಾರೆ, ಖಾಲಿ ಅಂತೂ ಮನೆಗೆ ಬರೋದೇ ಇಲ್ಲ ಅವರು. ಸೊ ಇಲ್ಲಿ ಬಂದುಬಿಟ್ಟು ಅಮ್ಮ ಅಕ್ಕಿ ನೋಡಿ ಇದರಲ್ಲಿ ಫುಲ್ ತಿಂಡಿನೇ ಹೊತ್ಕೊಂಡು ಬಂದುಬಿಟ್ಟಿದ್ದಾರೆ, ಹಣ್ಣು ತಿಂಡಿ ಎಲ್ಲ. ಸೊ ಇಲ್ಲಿ ಬಂದುಬಿಟ್ಟು ಅಕ್ಕಿ ಮೂಟೆನೇ ಹೊತ್ಕೊಂಡು ಬರ್ತಿದ್ದಾರೆ. ಆ್ಯಕ್ಚುಲಿ ನಾನು ಭಾರ ಹೊರೋಂಗಿಲ್ಲ ಫ್ರೆಂಡ್ಸ್, ಹಾಗಾಗಿ ನನಗೆ ಹೊರ್ಲಿಕ್ಕೆ ಬಿಡಲಿಲ್ಲ ಅಮ್ಮ. ಸೊ ಅಮ್ಮನೇ ಹೊತ್ಕೊಂಡು ಬರ್ತಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ಬಸ್ಸಾರು ಮಾಡಲಿಕ್ಕೆ ಅಮ್ಮ ಸೊಪ್ಪನ್ನ ಸೋಸ್ತಾ ಇದ್ದಾರೆ. ಸೊ ನನ್ನ ಮಗ ತಲೆ ಮೇಲೆ ಇಟ್ಕೊಂಡು ಹೀಗೆ ಹಾಕಮ್ಮ ಹೀಗೆ ಹಾಕು, ನಾನು ಸೊಪ್ಪು ಮಾರ್ಕೊಂಬರ್ತೀನಿ ಅಂತೇಳಿ ನಮ್ಮ ಅಮ್ಮನ ತುಂಬಾ ಗೋಳಿಕೊಳ್ತಾನೆ. ಸೊ ತುಂಬ ಆಟ ಆಡಿಸ್ತಾನೆ ನೋಡಿ, ಹಂಗೆ ಹಾಕು ಅಂತ ಹೇಳ್ತಿದ್ದಾರೆ ನಮ್ಮಮ್ಮ, ಹಂಗೆ ಕಷ್ಟಪಟ್ಟು ಹಾಕ್ತಿದ್ದಾರೆ. ಸೊ ಸೊಪ್ಪೆಲ್ಲ ಸುಲಿದ ಮೇಲೆ ಫ್ರೆಂಡ್ಸ್, ಸೋಸಿದ ಮೇಲೆ ನಮ್ಮಮ್ಮ ಇಲ್ಲಿ ನೀಟಾಗಿ ಅದನ್ನು ವಾಶ್ ಮಾಡಿಕೊಂಡು ಫಸ್ಟು ವಾಶ್ ಮಾಡ್ಕೊಂಡಿದ್ದಾರೆ, ಆಮೇಲೆ ನೀಟಾಗಿ ಅದನ್ನು ಹೆಚ್ಚಿ ಇಟ್ಕೊಂಡಿದ್ದಾರೆ, ಹೆಚ್ಕೊಳ್ತಿದ್ರು. ಸೊ ಇಲ್ಲಿ ಬಂದುಬಿಟ್ಟು ನೋಡಿ, ಸೊಪ್ಪು ಹೊರಗಡೆ ಸೋಸ್ತಿದ್ರಲ್ಲ ಅಮ್ಮ, ಸೊ ಹೊರಗಡೆ ಕತ್ಲಾಯಿತು ಅಂತೇಳಿ ಒಳಗಡೆ ಬಂದು ಸೋಸಿದ್ದು ಫುಲ್ಲು. ನನ್ನ ಮಗ ಎಲ್ಲ ಕಡೆ ಅರುಬಿಟ್ಟಿದ್ದಾನೆ, ಅದನ್ನು ನಾನು ಕಸ ಹೊಡಿತಿದ್ದೆ. ನನ್ನ ಹಸ್ಬೆಂಡ್ ಬಂದುಬಿಟ್ಟು, ಬಿಡು ನಿನಗೆ ಸುಸ್ತು ಆಗುತ್ತೆ, ಬೆಳಗಿಂದ ಕೆಲಸ ಮಾಡಿದ್ದೀಯಲ್ಲ, ನಾನು ಗುಡಿಸ್ತೀನಿ ಅಂತೇಳ್ಬಿಟ್ಟು ಅವರು ಪೊರಕೆನ ಇಸ್ಕೊಂಡು ಕಸನ ಗುಡಿಸ್ತಾ ಇದ್ದಾರೆ. ಸೊ ನೋಡಿ, ಹಸ್ಬೆಂಡ್ ಕಸ ಗುಡಿಸಿದ್ರೆ ಚೆನ್ನಾಗಿರುತ್ತಲ್ಲ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ತುಂಬಾ ಹೆಲ್ಪ್ ಮಾಡ್ತಾರೆ ಕೆಲಸದ ವಿಷಯದಲ್ಲಿ, ಸೊ ಸೆಕೆಂಡ್ ಮದರ್ ಅಂತಲೇ ಹೇಳ್ಬೋದು ನನಗೆ. ಸೊ ಕೆಲಸ ಅಂತಲ್ಲ, ಎಲ್ಲ ಔಷಧದಲ್ಲಿ ಎಲ್ಲ ರೀತಿ ಸಪೋರ್ಟಲ್ಲೂ ಸಹ. ಇಲ್ಲಿ ಬಂದುಬಿಟ್ಟು ನಾನು ನೈಟ್ ಟೈಮು ಫ್ರೂಟ್ ತಿನ್ನೋದು, ಸೊ ನಾನು ಸ್ವಲ್ಪ ಡಯಟಲ್ಲಿದ್ದೀನಿ. ಸೊ ಹಾಗಾಗಿ ಇಲ್ಲಿ ನನ್ನ ಹಸ್ಬೆಂಡ್ ಬಂದುಬಿಟ್ಟು ನನಗೆ ಫ್ರೂಟನ್ನು ಏನು ಮಾಡ್ತೀವಿ ಕಟ್ ಮಾಡಿ ಕೊಡ್ತಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ನನ್ನ ಪಪ್ಪಾಯಿ ಮತ್ತು ಕರ್ಬೂಜ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್, ಎರಡು ಕಾಂಬಿನೇಷನ್ ತೊಗೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇಷ್ಟೇ ಎಲ್ಲ, ಪೈನಾಪಲ್ಲು ಮತ್ತು ಕಲಂಗಡಿಯನ್ನೆಲ್ಲ ತೊಗೊಳ್ತೀನಿ. ಆ್ಯಕ್ಚುಲಿ ಕಲಂಗಡಿಯನ್ನು ಪೈನಾಪಲ್ ಇದೆ, ಬಟ್ ಅದು ಫ್ರಿಜ್ಜಲ್ಲಿದೆ, ನಾನು ಅದನ್ನು ಹೊರಗಡೆ ತೆಗೆದಿಟ್ಟಿಲ್ಲ, ಐಸ್ ಬಿಟ್ಟಿರಲ್ಲ. ಸೊ ಹಾಗಾಗಿ ಹೊರಗಡೆ ತೆಗೆದಿಡೋದು ಮರ್ತೋಯ್ತು. ಸೊ ಈಗ ಹೊರಗಡೆ ಇವೆರಡೇ ಇದ್ದಿದ್ದು, ಸೊ ಹಾಗಾಗಿ ಇವೆರಡೇ ಕಟ್ ಮಾಡ್ತಿದ್ದಾರೆ. ಅದಾದಮೇಲೆ ಹಣ್ಣು ಕಟ್ ಮಾಡಿದ್ಮೇಲೆ ಇಲ್ಲಿ ನನ್ನ ಗಂಡ ಮುದ್ದೆ ಮಾಡ್ತಿದ್ದಾರೆ. ನನ್ನಮ್ಮ ಆ್ಯಕ್ಚುಲಿ ಮಾಡಿದ್ದು, ಆದರೆ ಅವರಿಗೆ ತಿರುವಕ್ಕಾಗಲಿಲ್ಲ ನಮ್ಮ ಅಮ್ಮನಿಗೆ. ಸೊ ಇವ್ರು ಬಂದುಬಿಟ್ಟು ಬಿಡಿ ಬಿಡಿ ನಾನು ತಿರುಗುತ್ತೀನಿ ಅಂತೇಳಿ ಫಾಸ್ಟಾಗಿ ತಿರುಗ್ಬಿಟ್ಟು ಮುದ್ದೆನ ಪ್ರಿಪೇರ್ ಮಾಡಿ ಇಟ್ಬಿಟ್ರು ನನ್ನ ಹಸ್ಬೆಂಡು. ಸೊ ಅದು ಫ್ರೆಂಡ್ಸ್ ವಿಷಯ. ನೋಡಿ, ಮುದ್ದೆ ಕಂಪ್ಲೀಟ್ ಆಗಿದೆ. ಸೊ ಹಾಗೆ ಬಂದು ಇಲ್ಲಿ ಬಸ್ಸಾರು ಆಲ್ರೆಡಿ ಆಗಿದೆ. ಇಲ್ಲಿ ಒಬ್ಬರಿಗೆ ಪಾರ್ಸಲ್ ಮಾಡ್ತಾಯಿದ್ವಿ. ಸೊ ಇಲ್ಲಿ ಫ್ರೆಂಡ್ಸ್, ನಮ್ಮ ಫ್ಯಾಕ್ಟ್ರಿಯಲ್ಲಿ ಒಬ್ಬರು ಅಣ್ಣ ಕೆಲಸ ಮಾಡ್ತಾರಲ್ಲ, ಅವ್ರ ಫ್ಯಾಮಿಲಿ ಇಲ್ಲೇ ಇರೋದು, ನಮ್ಮ ಮನೆ ಹಿಂದ್ಗಡೆ ಮನೆ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಮಿಸ್ಸಸ್ ಬಂದುಬಿಟ್ಟು ಪ್ರೆಗ್ನೆಂಟ್, ಆ್ಯಕ್ಚುಲಿ ಈಗ ಅವರಿಗೆ 8 ತಿಂಗಳು ಪ್ರೆಗ್ನೆಂಟ್ ಅವರು. ಅವರಿಗೆ ಬಸ್ಸಾರು ತಿನ್ನಬೇಕು ಅನ್ನೋ ಬಯಕೆ ಆಗ್ತಿದೆ ಅಂದರೆ, ಬಸ್ಸಾರು ತಿನ್ನಬೇಕು ಅನ್ನಿಸ್ತಿದೆ ಅಕ್ಕ, ಬಟ್ ನನಗೆ ಮಾಡೋಕ್ಕೆ ಬರಲ್ಲ ಅಂದರು. ಪರವಾಗಿಲ್ಲಪ್ಪ, ನನಗೂ ಮಾಡೋಕ್ಕೆ ಬರಲ್ಲ, ನನ್ನ ಅಮ್ಮನಿಗೆ ಮಾಡೋಕ್ಕೆ ಬರುತ್ತೆ, ಸೊ ನಾಳೆ ನಿನಗೆ ಬಸ್ಸಾರು ಮಾಡ್ಕೊಡ್ತೀನಿ ಅಂತೇಳಿ ನನ್ನಮ್ಮ ಆ ಹುಡುಗಿಗೆ ಬಸ್ಸಾರು ಮಾಡಬೇಕು ಅಂತಲೇ ಪಾಪ ಅಲ್ಲಿಂದ ಇಲ್ಲಿಗೆ ಬಂದಿರೋದು. ಸೊ ನಮ್ಮಮ್ಮ ಬಸ್ಸಾರು ಮಾಡಿದ್ದಾರೆ ನೋಡಿ, ಆ ಹುಡುಗಿಗೆ ಮತ್ತು ಅವ್ರ ಹಸ್ಬೆಂಡ್ ಇಬ್ಬರೇ ಇರೋದು. ಸೊ ಅವರಿಬ್ಬರಿಗೆ ಬಸ್ಸಾರು ಹಾಕಿದ್ದೀನಿ, ಮತ್ತು ಇಲ್ಲಿ ನಮ್ಮಮ್ಮ ಇನ್ನೊಂದು ಚೂರು ಹಾಕ್ತೀನಿ ಬಿಡು ಅಂತೇಳಿ ಇನ್ನೊಂದು ಸೌಟ ಹಾಕಿದರು. ಸೊ ಅದಾದಮೇಲೆ ಇಲ್ಲಿ ಸೊಪ್ಪು ಪಲ್ಯ, ಬಸ್ಸಾರಿಗೆ ಸೊ ಪಲ್ಯ ಬರುತ್ತಲ್ಲ, ಸೊ ಸೊಪ್ಪಿಂದು ಬಸ್ಸಾರಿದ್ದು ಬೇಳೆಯಲ್ಲಿ ಹಾಕಿ ಮಾಡಿರೋದು. ಸೊ ಆ ಹುಡುಗಿಗೆ ಪಾಪ ಅವಳು ಏನಂತಾರೆ ಬೈಕೆ ಅಲ್ಲ, ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಸಾರು ಮತ್ತು ಪಲ್ಯನ ಕೊಟ್ಟು ಕಳಿಸಿದ್ದೀನಿ. ನಾನು ಅವ್ರಿಗೆ ಕೈಗೆ ಕೊಡೋದನ್ನು ನಾನು ನಿಮಗೆ ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್, ಬಟ್ ಪಾರ್ಸಲ್ ಮಾಡಿದ್ದೀನಿ ಅಣ್ಣನಿಗೆ. ಆ್ಯಕ್ಚುಲಿ ಅವ್ರ ಹಸ್ಬೆಂಡಿಗೆ ಬರಕ್ಕೆ ಕೇಳಿದ್ವಿ, ಬಂದು ತೊಗೊಂಡೋಗಿ ಅಣ್ಣ ಅಂತ ಇಲ್ಲೇ ಮನೆಯಿಂದ. ಸೊ ಅವ್ರು ಬಂದಿದ್ದಾರೆ ಅವ್ರಿಗೆ ಕೊಡಲಿಕ್ಕೆ ಅಂತೇಳಿ ಇಲ್ಲಿ ನಾನು ಪಾರ್ಸಲ್ ಮಾಡಿದ್ದೀನಿ. ಬಟ್ ಅವ್ರಿಗೆ ಕೊಡೋದನ್ನು ವೀಡಿಯೋ ಮಾಡ್ಕೊಳ್ಳೋದು ಸರಿಯಲ್ಲ ಅನ್ನಿಸ್ತು, ಸೊ ಹಾಗಾಗಿ ನಾನು ಕೊಟ್ಟಿಲ್ಲ ಅಂದರೆ ಅದನ್ನು ವೀಡಿಯೋ ಮಾಡಿಕೊಂಡಿಲ್ಲ ನಾನು. ನೋಡಿ, ಅದು ಅರ್ಧೋಗುತ್ತೆ ಅಂಥೇಳಿ ಎರಡೆರಡು ಬ್ಯಾಗು ಹಾಕಿ ಅದರೊಳಗಡೆ ಇಟ್ಟಿರೋದು ಬಾಕ್ಸು. ಸೊ ಈಗ ಇದನ್ನು ತೊಗೊಂಡೋಗಿ ಕೊಡ್ತೀನಿ ನಾನು ಅವರಿಗೆ. ನಿಜಗಳು ಬೈಕೇ ಆದಾಗ ನಾವು ಪ್ರೆಗ್ನೆಂಟಲ್ಲಿ ಏನೇ ಆದರೂ ಅದನ್ನು ತೊಗೊಂಡು ತಿಂದುಬಿಡಬೇಕು ಅಲ್ವಾ ಫ್ರೆಂಡ್ಸ್. ಸೊ ಅದು ವಿಷಯ. ನೋಡಿ, ಅಲ್ಲಿ ಕೂತಿದ್ದಾರಲ್ಲ ಅವರೇ, ಅಲ್ಲಿ ನೋಡಿ ಅವರು, ಆ ಮಗು ಮತ್ತು ಅಣ್ಣ, ಆಲ್ರೆಡಿ ಒಂದು ಮಗು ಇದೆ ಅವರಿಗೆ, ಈಗ ಮತ್ತೆ ಆ ಹುಡುಗಿ ಪ್ರೆಗ್ನೆಂಟು. ಸೊ ಎಲ್ಲ ಆಯಿತು ಫ್ರೆಂಡ್ಸ್, ಅವ್ರನ್ನೆಲ್ಲ ಕಳಿಸ್ಕೊಟ್ಟಾಯಿತು, ಅವರಿಗೆಲ್ಲ ಪಾರ್ಸಲ್ ಕೊಟ್ಟಾಯಿತು. ಈಗ ಬಂದುಬಿಟ್ಟು ನಾವಿಲ್ಲಿ ಊಟ ಮಾಡ್ತಾ ಕೂತಿದ್ದೀವಿ. ಸೊ ಇಲ್ಲಿ ನೋಡಿ, ಒಳ್ಳೆ ಕಲರಲ್ಲಿ ಕಾಣ್ತಿದ್ದೀವಿ ನಾವು, ಸೊ ಹಾಗಾಗಿ ಯಾರೂ ಎದುರ್ಕೊಳ್ಳೋಕೆ ಹೋಗಬೇಡಿ. ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ಇದು ನೈಟ್ ಟೈಮ್ ತೆಗೆದಿರುವಂಥ ವೀಡಿಯೋ ಇದು. ನೈಟು ನಾವು ಎಲ್ಲ ಮುದ್ದೆ ಮಾಡಿದ್ರು, ಅಮ್ಮ ಅಲ್ಲ ಹಸ್ಬೆಂಡ್ ಮುದ್ದೆ ಮಾಡಿದ್ರು, ಸೊ ಅಮ್ಮ ಮುದ್ದೆ ಕಟ್ಟಿದ್ರು. ಸೊ ಎಲ್ಲ ಊಟ ಮಾಡ್ತಿದ್ವಿ. ಇವರು ಮೂರು ಜನನೂ ಮುದ್ದೆ, ನನ್ನ ಮಗನೂ ಮುದ್ದೆ ತಿಂತಿದ್ದಾನೆ. ನೋಡಿ, ಅಲ್ಲಿ ಫೋನ್ ಮಾಡಿದಾರಲ್ಲ, ನನ್ನ ಹಸ್ಬೆಂಡ್ ಫೋನನ್ನು ಮಾತಾಡ್ತಿದ್ದಾರಲ್ಲ, ಅವರೇ ಅದು ಪಾರ್ಸಲ್ ತೊಗೊಂಡೋಗಿದ್ರಲ್ಲ ಅವರೇ ಫೋನ್ ಮಾಡಿರೋದು. ತುಂಬ ಚೆನ್ನಾಗಿದೆ ಸಾರು, ತುಂಬ ಚೆನ್ನಾಗಿದೆ, ಥ್ಯಾಂಕ್ಸ್ ಎಲ್ಲ ಬಳ್ದು ಬಿಟ್ವಿ ಅಂತ ಏನೋ ಒಂದು ಡೈಲಾಗ್, ಅವರು ಹಳ್ಳಿ ಜನ ಸ್ವಲ್ಪ ಆ ಥರ ಏನೋ ಡೈಲಾಗ್ ಕೊಟ್ಟಿದ್ರು ಅವರು. ತುಂಬ ಚೆನ್ನಾಗಿತ್ತು ಸಾರು ಅಂತ ಹೇಳ್ತಾಯಿದ್ರು.
ಇಲ್ಲಿ ಬಂದ್ಬಿಟ್ಟು ನಮ್ಮಮ್ಮಂದು ಮುದ್ದೆ ಖಾಲಿ ಆಗಿಬಿಟ್ಟಿದೆ. ನನ್ನ ಮಗ ಆ್ಯಕ್ಚುಲಿ ದೊಡ್ಡ ಮುದ್ದೆ ತೊಗೊಂಡಿದ್ದಾನೆ, ಅವ್ನು ತಿನ್ನಲ್ಲ ಆದರೂ ತೊಗೊಂಡಿದ್ದಾನೆ. ನಮ್ಮಮ್ಮ ಕೊಡು ಕೊಡು ಅಂತಿದ್ರೆ ಅವ್ನು ಕೊಡ್ತಾಯಿಲ್ಲ, ನಾನೆಲ್ಲ ತಿಂತೀನಿ ಅಂತ ಹೇಳಿ ಅವ್ನು ತಿಂತಿದ್ದಾನೆ, ಬಟ್ ಅವ್ನು ತಿನ್ನಲ್ಲ ಫ್ರೆಂಡ್ಸ್. ಇಲ್ಲಿ ನನ್ನ ಗಂಡ ಬಂದ್ಬಿಟ್ಟು ಗೇಲಿ ಮಾಡ್ತಾ ಇರೋದು, ಏನಮ್ಮ ಮೇಡಮ್ ಅವರೇ ವೀಡಿಯೋ ಮಾಡ್ತಿದ್ದೀರಾ, ಮಾಡಿ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನನಗೆ ಮುದ್ದೆ ತಿನ್ಸೋಕೆ ಬಂದರು, ಬಟ್ ನಾನು ಮುದ್ದೆ ತಿನ್ನೋ ಹಾಗಿಲ್ಲ. ಸೊ ರಾಗಿ ನಾನು ತಿನ್ನೋ ಹಾಗಿಲ್ಲ, ಮತ್ತು ಅದ್ರ ಸಾಂಬಾರು ಅದರಲ್ಲಿ ಹುಣ್ಸೆಹಣ್ಣು ಆಗಿರುತ್ತೆ, ಸೊ ಅದನ್ನು ನಾನು ತಿನ್ನೋ ಹಾಗಿಲ್ಲ. ಸೊ ಹಾಗಾಗಿ ಅವರು ನನಗೆ ಸ್ವಲ್ಪ ಸೊಪ್ಪನ್ನು ತಿನ್ನಿಸಿದ್ರು. ಸೊ ಹಾಗೆ ಅವ್ರು ಊಟ ಮಾಡ್ಬೇಕಾದ್ರೆ ಏನಾದ್ರು ಒಂದು ನನಗೆ ತಿನ್ನಿಸ್ತಾರೆ, ಅದೊಂದು ಏನೋ ಫಸ್ಟಿಂದನೂ ಬಂದಂಥ ಒಂದು ರೂಢಿ ಅದು. ಸೊ ಅದಾದಮೇಲೆ ನಮ್ಮಮ್ಮ ನನ್ನ ಮಗನಿಗೆ ಗೊತ್ತಾಗ್ದಂಗೆ ಮುದ್ದೆನ ಕತ್ಕೊಂಡ್ರು, ನೋಡಿದ್ರಾ ಅವನು ಅದನ್ನು ಅಬ್ಸರ್ವ್ ಮಾಡ್ತೀನಿ, ಅವ್ನು ತಲೆಗೆ ಹೋಗಿದೆ ಅರ್ಧ ಬರ್ತಾ. ಸೊ ಅದನ್ನೇ ನೋಡ್ತೇನೆ, ನಮ್ಮ ಅಜ್ಜಿ ನನ್ನ ಮುದ್ದೆ ಕತ್ಕೊಂಡಿದಾರಲ್ಲ ಅಂದರೆ ಅವರು ನಮ್ಮ ಅಮ್ಮನ ತಟ್ಟೆನೇ ನೋಡ್ತಿದ್ದಾನೆ ಫ್ರೆಂಡ್ಸ್ ಅವನು. ಸೊ ಅದು ಆಮೇಲೆ ಕೊನೆಗೆ ಅವ್ನು ಮುದ್ದೆ ತಿನ್ನಲಿಲ್ಲ ಫ್ರೆಂಡ್ಸ್, ಬೇರೆ ಅನ್ನ ಹಾಕ್ಸ್ಕೊಂಡು ತಿಂದ, ಆ ಮುದ್ದೆನ ಅಮ್ಮ ತಿಂದರು. ಸೊ ಇಲ್ಲಿ ಬಂದುಬಿಟ್ಟು ನಾನು ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದೀನಿ ಏನು ಅಂದರೆ, ಇಲ್ಲಿ ನನ್ನ ಮಗ ತುಂಬ ಮೊಬೈಲ್ ಬೇಕು ಅಂತ ಆಟ ಮಾಡ್ತಿದ್ದ, ಅದಕ್ಕೆ ಆ ಕೋಲ್ ಕೊಡು ಅಂದೆ ನನ್ನ ಹಸ್ಬೆಂಡ್, ಅದಕ್ಕೆ ಇಲ್ಲಿ ಕೋಲ್ ತೊಗೊಂಡು ಅವ್ನಿಗೆ ಎದುರಿಸ್ತಾ ಇದ್ದೀನಿ ತಿನ್ನು ಅಂತ ಹೇಳ್ಬಿಟ್ಟು. ಸೊ ಹಾಗೆ ಫ್ರೆಂಡ್ಸ್, ಇಲ್ಲಿ ನಾನು ಹೇಳ್ತಾ ಇದ್ದೀನಿ ನನ್ನ ಹಸ್ಬೆಂಡಿಗೆ ಏನು ಅಂದರೆ, ವೀಡಿಯೋ ತುಂಬ ಕಪ್ಪಾಗಿ ಕಾಣ್ತೀರಿ ರೀ, ಚೆನ್ನಾಗಿ ಕಾಣ್ತೀರಾ ಅಂದರೆ ಅಫ್ಕೋರ್ಸ್ ನಾವೇನು ತುಂಬ ಹೇಳ್ಕೊಳ್ಳೋಷ್ಟು ಏನು ಫೇರಿಯಾಗಿಲ್ಲ, ಆದರೂ ಸಹ ಸ್ವಲ್ಪನಾದ್ರು ಚೆನ್ನಾಗಿ ಕಾಣಬೇಕಲ್ಲ, ಇರೋ ಥರನಾದ್ರು ಕಾಣಬೇಕಲ್ಲ ಅಂದರೆ ಹೇಳ್ತಾ ಇದ್ದೀನಿ. ನಾನು ತುಂಬ ಬ್ಲ್ಯಾಕಾಗಿ ಕಾಣ್ತಿದ್ದೆ, ಯಾಕೆ ಚೆನ್ನಾಗಿ ಕಾಣ್ತಿಲ್ಲಲ್ಲ, ಕ್ಯಾಮ್ರಾ ತೊಗೋಬೇಕಂತ ಅದಕ್ಕೆ ನನ್ನ ಹಸ್ಬೆಂಡ್ ಹೇಳ್ತಿದ್ರು. ಅದಕ್ಕೆ ಕ್ಯಾಮ್ರಾ ಇದ್ದರೆ ಮಾತ್ರನೇ ಚೆನ್ನಾಗಿ ಬರೋದು, ಎಷ್ಟೋ ಜನ ಫೋನಲ್ಲಿ ತೆಗಿತಾರೆ ಚೆನ್ನಾಗಿ ಬರುತ್ತೆ ಅಂತ ನಾನು ಹೇಳ್ತಿದ್ದೆ. ಇಲ್ಲ, ಅದು ಅವ್ರು ಹಗಲೊತ್ತು ತೆಗಿತಾರೆ, ಹಗಲೊತ್ತಾದರೆ ಚೆನ್ನಾಗಿ ಬರುತ್ತೆ, ರಾತ್ರಿ ಹೊತ್ತು ಮೊಬೈಲಲ್ಲಿ ಇದೇ ಥರನೇ ಬರೋದು. ಕ್ಯಾಮ್ರಾ ತೊಗೊಳ್ಳೋಣ ಬಿಡು ನೋಡೋಣ, ನಿಧಾನ ಸ್ವಲ್ಪ ಟೈಮ್ ಆಗುತ್ತೆ ತಕ್ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಸೊ ಅದನ್ನೇ ಇಲ್ಲಿ ಮಾತಾಡ್ತಿದ್ದೀನಿ ನನ್ನ ಹಸ್ಬೆಂಡ್ ಹತ್ರ. ನಾನು ಇಲ್ಲಿ ನನ್ನ ಹಸ್ಬೆಂಡ್ ನೋಡಿ ಎಷ್ಟು ಖ್ಯಾತೆ ಅಂದರೆ, ಅಯ್ಯೋ ದೇವ, ನಾನು ನನ್ನ ಹಸ್ಬೆಂಡ್ ಫುಲ್ಲು ಚಿಕ್ಕ ಮಕ್ಕಳ ಥರನೇ ಇರ್ತೀವಿ ಫ್ರೆಂಡ್ಸ್ ಮನೇಲಿ, ಚೈಲ್ಡ್ಹುಡ್ ಥರನೇ ಅಂದರೆ ಎಲ್ ಕೆ ಜಿ ಮಕ್ಕಳ ಥರನೇ, ನಾವು ಅವನ ಸೀರಿಯಸ್ ಆಗಿ ಫ್ಯಾಮಿಲಿಯಲ್ಲಿ ನಮ್ಮ ಮನೇಲಿ ಇರೋದೇ ಇಲ್ಲ ನಾವು. ಸೊ ಇಲ್ಲಿ ನೋಡಿ ನನ್ನ ಗಂಡ, ನಾನು ವೀಡಿಯೋ ತೆಗಿತಿದ್ದೀನಿ ಅದಕ್ಕೆ ನಾನು ರೇಗಿಸ್ತಾ ಇರೋದು, ನಿಧಾನಕ್ಕೆ ಊಟ ಮಾಡೋ ಥರ ಅಂದರೆ ಸ್ಲೋ ಮೋಷನಲ್ಲಿ ಊಟ ಮಾಡೋ ಥರ ಆ್ಯಕ್ಟಿಂಗ್ ಮಾಡ್ತಾರೆ ನನ್ನ ಹಸ್ಬೆಂಡು. ಸೊ ತುಂಬ ಕೋತಿ ಚೇಷ್ಟೆ ಜಾಸ್ತಿನೇ ಮಾಡ್ತಾರೆ ನನ್ನ ಹಸ್ಬೆಂಡು. ಸೊ ಟೋಟಲಾಗಿ ಏನಂದರೆ, ನಮ್ಮನ್ನು ನಗಿಸ್ಬೇಕು, ನಮ್ಮನ್ನು ಖುಷಿಯಾಗಿಡ್ಬೇಕು, ಅಷ್ಟೇ ಅವ್ರ ಇಂಟೆನ್ಷನ್. ಸೊ ಹಾಗಾಗಿ ಆ ರೀತಿ ಎಲ್ಲ ಕೆಲವೊಂದೆಲ್ಲ ಆ್ಯಕ್ಟಿಂಗ್ ಎಲ್ಲ ಮಾಡ್ತಿರ್ತಾರೆ. ಸೊ ಅದು ಫ್ರೆಂಡ್ಸ್, ಅದನ್ನೇ ಹೇಳಿ ನಗಾಡ್ಸ್ತಿದ್ದಾರೆ ಅವರು. ನಿಧಾನಕ್ಕೆ ತಿರುಗೋದು, ನಿಧಾನಕ್ಕೆ ಬಾಯಿಗೆ ಹಾಕ್ಕೊಳ್ಳೋದು, ಈ ರೀತಿ ಊಟ ಮಾಡಿ ತುಂಬ ತರಲೆ ಮಾಡ್ತಾಯಿದ್ರು. ಸೊ ಅದು ನನಗೆ ಕಾಮಿಡಿಯಾಗಿ ನಗಾಡ್ತಿದ್ದೆ. ನಾನು ನಗಾಡ್ದಷ್ಟು ಅವ್ರು ಜಾಸ್ತಿನೇ ಮಾಡ್ತಾರೆ, ಯಾಕಂದರೆ ಅವರಿಗೆ ಒಂಥರ ಖುಷಿ ನಾವು ನಗಾಡೋದು, ನಗಾಡ್ಕೊಂಡು ಖುಷಿಯಾಗಿರ್ಬೇಕಂತ. ಸೊ ಇನ್ನು ಅಮ್ಮ ಬಂದುಬಿಟ್ಟು ಊಟ ಮಾಡ್ತಿದ್ದಾರೆ, ಸಾರೆಲ್ಲ ಹಾಕ್ಕೊಂಡು ಊಟ ಮಾಡ್ತಿದ್ದಾರೆ, ಸಾರೆಲ್ಲ ಚೆನ್ನಾಗಿತ್ತು ಅಂಥೇಳಿ ಚೆನ್ನಾಗಿ ಊಟ ಮಾಡ್ತಿದ್ರು. ನಾನು ಆ್ಯಕ್ಚುಲಿ ತಿಂತೀನಿ, ಬಟ್ ಸಾರ್ತೀನಲ್ಲ ಪಲ್ಯ ತಿಂತೀನಿ, ನಾನು ನಾಳೆ ಮಧ್ಯಾಹ್ನ ತಿಂತೀನಿ ಫ್ರೆಂಡ್ಸ್. ಅಂದರೆ ನಾನು ಮಧ್ಯಾಹ್ನ ಮಾತ್ರನೇ ಊಟ ಮಾಡೋದು, ಸೊ ಬೆಳಗ್ಗೆ ಸಂಜೆ ಫ್ರೂಟ್ ತಿನ್ನೋದು. ಸೊ ಹಾಗಾಗಿ ನಾನು ಮಧ್ಯಾಹ್ನ ತನಕ ವೆಯ್ಟ್ ಮಾಡಲೇಬೇಕು. ಸೊ ನಾಳೆ ಮಧ್ಯಾಹ್ನ ನಾನು ಪಲ್ಯ ಎತ್ತಿಟ್ಕೊಂಡು ಪಲ್ಯ ತಿಂತೀನಿ. ನನಗೆ ಆ್ಯಕ್ಚುಲಿ ಪಲ್ಯ ತುಂಬ ಇಷ್ಟ, ಅದ್ರದ್ದು ಬಸ್ಸಾರಿನ ಪಲ್ಯ ತುಂಬ ಇಷ್ಟ. ಸಾರ್ತೀನಲ್ಲ ಸಾರಲ್ಲಿ ಹುಣ್ಸೆಹಣ್ಣು ಹಾಕಿರೋದ್ರಿಂದ. ಸೊ ಹಾಗಾಗಿ ಸೊ ಅದು ಫ್ರೆಂಡ್ಸ್, ಅಪ್ಪ ಬಂದಿರಲಿಲ್ಲ, ಅಪ್ಪ ಆ್ಯಕ್ಚುಲಿ ನಾಳೆ ಬರ್ತಾರೆ, ನಾಳೆ ಆ್ಯಕ್ಚುಲಿ ಅವರಿಗೆ ರಜೆ ಇದೆ, ಸೊ ನಾಳೆ ಬರ್ತಾರೆ. ಹಾಗೆ ನಮ್ಮ ದ್ರಾಕ್ಷಿ ತೊಗೊಂಬಂದಿದ್ರು, ಬರ್ತಾ ಹಸ್ಬೆಂಡಿಗೆ ದ್ರಾಕ್ಷಿ ಕೊಡು ಅಂತಂದರು, ಅದಕ್ಕೆ ದ್ರಾಕ್ಷಿನ ತೆಗೆದು ಸ್ವಲ್ಪ ತೊಳೆದು ಅವರಿಗೆ ಕೊಡ್ತಾ ಇದ್ದೀನಿ. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿಂದು ವೀಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಪ್ಲೀಸ್, ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ ಸಹ. ಸೊ ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ನನ್ನ ಚಾನಲನ್ನು ವೀಕ್ಷಿಸ್ತಾ ಇರಿ, ಓಕೆನಾ? ಸೊ ಇಷ್ಟೇ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡೋದಕ್ಕೆ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.